ಹಾಯ್ ಫ್ರೆಂಡ್ಸ್, ನಾನು ವಾಸು. ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಗುರು. ನಾವಿವತ್ತು ಒಂದು ಮಿಸ್ಟ್ ಸ್ಪ್ರೇಯರ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ನೀವು ನೋಡ್ತಿರ್ಬೋದು ಇದರ ಸೈಜ್ ನೋಡ್ತಿರ್ಬೋದು ಎಷ್ಟೊಂದು ಚಿಕ್ಕದಾಗಿದೆ. ನ್ಯಾನೋ ಸೈಜ್ ಇರೋಂಥ ಒಂದು ಮಿಸ್ಟ್ ಸ್ಪ್ರೇಯರ್ ನೀವು ಇದರಲ್ಲಿ ನೋಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು, ಯಾವಾಗ ಯೂಸ್ ಮಾಡೋದು ಅಂತಂದರೆ, ನಿಮ್ಮ ಹತ್ರ ಏನಾದರೂ ಕರೆನ್ಸಿ ನೋಟ್ ಇದ್ದರೆ ಅಥವಾ ನಿಮ್ಮ ಹತ್ರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇದ್ದರೆ ಅಥವಾ ಮೊಬೈಲ್ ಫೋನೇ ಇದ್ದರೆ ಅದನ್ನು ನೀವು ಸ್ಯಾನಿಟೈಸ್ ಮಾಡಬೇಕು ಅಂತಂದರೆ, ನೀವು ಡೈರೆಕ್ಟಾಗಿ ಸ್ಯಾನಿಟೈಸರ್ನ ಅದ್ರ ಮೇಲೆ ಹಾಕೋದಕ್ಕೆ ಆಗೋದಿಲ್ಲ. ಅಂಥ ಸಿಚುವೇಶನಲ್ಲಿ ಈ ಒಂದು ಮಿಸ್ಟ್ ಸ್ಪ್ರೇಯರ್ನ ಯೂಸ್ ಮಾಡಬೇಕಾಗತ್ತೆ. ಇದರಲ್ಲಿ ನೀವು ಸ್ಯಾನಿಟೈಸರ್ನ ಹಾಕಿ ನೀವು ಈ ಎಲ್ಲ ವಸ್ತುಗಳನ್ನ ಈಸಿಯಾಗಿ ನೀವು ಇದರಲ್ಲಿ ಸ್ಯಾನಿಟೈಸ್ ಮಾಡ್ಕೋಬಹುದು. ನಿಮ್ಮ ಹತ್ರ ಇರೋವಂಥ ಶೂಸಿಂದ ಹಿಡಿದು ಕೀ ಚೈನ್ವರೆಗೂ ನೀವು ಇದರಲ್ಲಿ ಸ್ಯಾನಿಟೈಸ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಬಟ್ಟೆನ ಕೂಡ ನೀವು ಇದರಲ್ಲಿ ಸ್ಯಾನಿಟೈಸ್ ಮಾಡ್ಕೋಬೋದಾಗತ್ತೆ. ಸೊ ಹಾಗಾದ್ರೆ ಬನ್ನಿ ನಾವು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ, ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಮ್ಮಿಂದ ಇದೆ ಮಿಸ್ಟ್ ಸ್ಪ್ರೇಯನ್ನ ಬಾಕ್ಸ್. ನಾವು ಇದನ್ನು ಓಪನ್ ಮಾಡೋಣ. ಮೊದಲು ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಮೈಕ್ರೋ ಯು ಎಸ್ ಬಿನ ಕೇಬಲ್ ಇದರಲ್ಲಿ ಕೊಟ್ಟಿದ್ದಾರೆ. ಮೈಕ್ರೋ ಯು ಎಸ್ ಬಿ ಚಾರ್ಜಿಂಗ್ನ ಒಂದು ಕೇಬಲ್ನ ನೀವು ಇದರಲ್ಲಿ ನೋಡ್ಬೋದು. ಹಾಗೆ ಬಾಕ್ಸಲ್ಲಿ ಏನಿದೆ ಅಂತ ನೀವು ನೋಡಿದ್ರೆ ಮಿಸ್ಟ್ ಸ್ಪ್ರೇಯನ್ನ ಬಾಕ್ಸ್ ನೀವು ಇದರಲ್ಲಿ ನೋಡ್ಬೋದು. ಇದು ಬಿಟ್ಟರೆ ಬಾಕ್ಸಲ್ಲಿ ಬೇರೆ ಏನು ಕೊಟ್ಟಿಲ್ಲ. ಚಾರ್ಜಿಂಗ್ ಕೇಬಲ್ ಕೂಡ ನಮಗೆ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ನೀವು ನೋಡ್ಬೋದು, ನೀವು ನೋಡ್ತಿರ್ಬೋದು ಮಿಸ್ಟ್ ಸ್ಪ್ರೇಯರ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಇಲ್ಲಿ ನಿಮಗೆ ಇದನ್ನು ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಹಾಗೆ ಇದರ ಒಳಗಡೆ ನಾವು ಸ್ಯಾನಿಟೈಸರ್ನ ಹಾಕಿದ್ರೆ ಅದು ಮಿಸ್ಟ್ ರೂಪದಲ್ಲಿ ಹೊರಗಡೆ ಬರೋದಕ್ಕೆ ಸ್ಪ್ರೇಯರ್ನ ಒಂದು ಹೋಲ್ ಇಲ್ಲಿ ನೀವು ನೋಡ್ಬೋದು. ಇದ್ರ ಮೂಲಕನೇ ನಮಗೆ ಮಿಸ್ಟು ಹೊರಗಡೆ ಬರುತ್ತೆ. ಇನ್ನು ಈ ಒಂದು ಚೇಂಬರ್ ನೀವು ನೋಡಿದ್ರೆ ಸ್ಯಾನಿಟೈಸರ್ನ ಹಾಕ್ಬೇಕಾಗಿರೋಂಥ ಒಂದು ಚೇಂಬರ್ ಇದು. ಇದು ಟ್ರಾನ್ಸ್ಪರೆಂಟ್ ಆಗಿದೆ. ನೀವು ಇದರಲ್ಲಿ ಅಪ್ ಟು 30 ml ವರೆಗೂ ಸ್ಯಾನಿಟೈಸರ್ನ ಇದರಲ್ಲಿ ತುಂಬಿಸ್ಬೋದು. ಇನ್ನು ಕೆಳಗಡೆ ನೋಡಿದ್ರೆ ಇಲ್ಲಿ ಮೈಕ್ರೋ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ ನೀವು ಚಾರ್ಜ್ ಮಾಡ್ಕೋಬಹುದು. ಇದೊಂದು ರೀಚಾರ್ಜಬಲ್ ಡಿವೈಸ್ ಆಗಿದ್ದು ಇದರಲ್ಲಿ 450 mAh ನ ಒಂದು ಬ್ಯಾಟ್ರಿ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಅದ್ರ ಮೂಲಕ ರೀಚಾರ್ಜ್ ಮಾಡಿಕೊಂಡು ನೀವು ಎಲ್ಲಿ ಬೇಕಾದ್ರೆ ಅಲ್ಲಿ ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಇದು ಒಂದು ಒಳ್ಳೆ ಪ್ಲಾಸ್ಟಿಕ್ಕಿಂದ ಆಗಿರೋಂಥ ಒಂದು ಮೆಟೀರಿಯಲ್ ಅಂತ ಹೇಳ್ಬೋದು. ಮೇಲ್ಗಡೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಈ ಪೋರ್ಷನ್ ಮಾತ್ರ ಫೈಬರಿಂದ ಆಗಿದೆ. ಜೊತೆಗೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಈಸಿಯಾಗಿ ಇದು ಬ್ರೇಕ್ ಆಗಲ್ಲ. ಯಾವ ರೀತಿ ನಾವು ಯೂಸ್ ಮಾಡೋದು ಅನ್ನೋದನ್ನ ನಾವು ನೋಡೋಣ. ಅದಕ್ಕೆ ಮೊದಲು ನಾವು ಒಂದು ಸ್ಯಾನಿಟೈಸರ್ನ ತಗೊಳ್ಳೋಣ. ನನ್ನ ಹತ್ರ ಒಂದು ಸ್ಯಾನಿಟೈಸರ್ ಇದೆ. ಸೊ ಮೇಲ್ಗಡೆ ಈ ಕ್ಯಾಪ್ ನೀವು ನೋಡ್ತಿರ್ಬೋದು, ಇದನ್ನು ನಾವು ಈಸಿಯಾಗಿ ಓಪನ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಇದನ್ನು ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಅದಾದಮೇಲೆ ನಾವು ಸ್ಯಾನಿಟೈಸರ್ನ ಇದರಲ್ಲಿ ಹಾಕಬೇಕಾಗತ್ತೆ. ಸೊ ಅಪ್ ಟು 30 ml ವರೆಗೂ ನೀವು ಇದರಲ್ಲಿ ಸ್ಯಾನಿಟೈಸರ್ನ ಹಾಕ್ಕೋಬೇಕು. ಬಟ್ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಹಾಕ್ತೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಸೊ ಸ್ಯಾನಿಟೈಸರ್ ಹಾಕಿದಾದ್ಮೇಲೆ ನೀವು ಈಸಿಯಾಗಿ ಇದನ್ನು ಕ್ಲೋಸ್ ಮಾಡ್ಬೋದು. ನೀವು ನೋಡ್ತಿರ್ಬೋದು ಸ್ಯಾನಿಟೈಸರ್ನ ಲೆವೆಲ್ ಈಸಿಯಾಗಿ ನಿಮಗೆ ಕಾಣುತ್ತೆ ಎಷ್ಟಿದೆ ಇದರ ಒಂದು ಸ್ಯಾನಿಟೈಸರ್ನ ಲೆವೆಲ್ ಅಂತ ಕೂಡ ನೀವು ಇದರಲ್ಲಿ ನೋಡ್ಬೋದು. ಇವಾಗ ನಾವು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಸ್ಯಾನಿಟೈಸರ್ ಹಾಕಿದ ತಕ್ಷಣವೇ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಒಂದು ಮಿಸ್ಟ್ ರೂಪದಲ್ಲಿ ಸ್ಯಾನಿಟೈಸರ್ ಹೊರಗಡೆ ಬರ್ತಿದೆ. ಹಾಗೆ ಇದ್ರ ಒಳಗಡೆ ನೀವು ನೋಡ್ತಿರ್ಬೋದು ಬ್ಲೂ ಕಲರ್ನ ಒಂದು ಲೈಟ್ ಕೂಡ ಆನ್ ಆಗಿದೆ. ಸೊ ನೀವು ಇದನ್ನು ಚಾರ್ಜಿಂಗ್ ಹಾಕಿದ್ರೆ ಈ ಬ್ಲೂ ಕಲರ್ ಲೈಟು ರೆಡ್ ಕಲರಲ್ಲಿ ನಿಮಗೆ ಕಾಣುತ್ತೆ. ಸೊ ಈಗ ನನ್ನ ಹತ್ರ ಒಂದು ಟ್ರಿಮ್ಮರ್ ಇದೆ. ನೀವು ನೋಡ್ತಿರ್ಬೋದು ಟ್ರಿಮ್ಮರ್ ಕೂಡ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ನೀವು ಇದನ್ನು ಈಸಿಯಾಗಿ ಈ ಒಂದು ಮಿಸ್ಟ್ ಸ್ಪ್ರೇಯರಿಂದ ಇದನ್ನು ಸ್ಯಾನಿಟೈಸ್ ಮಾಡ್ಕೋಬಹುದು. ಸೊ ನೋಡಿ, ಕಂಪ್ಲೀಟಾಗಿ ನಮ್ಮ ಒಂದು ಈ ಟ್ರಿಮ್ಮನ್ನು ನಾನು ಇದರಲ್ಲಿ ಸ್ಯಾನಿಟೈಸ್ ಮಾಡಿಕೊಂಡೆ. ಸೊ ಹಾಗೆ ನನ್ನ ಹತ್ರ ಒಂದು ಪವರ್ ಬ್ಯಾಂಕ್ ಇದೆ. ನೀವು ನೋಡ್ತಿರ್ಬೋದು ಪವರ್ ಬ್ಯಾಂಕ್ನ ಕೂಡ ನಾನು ಇದರಲ್ಲಿ ಈಸಿಯಾಗಿ ಸ್ಯಾನಿಟೈಸ್ ಮಾಡ್ಬೋದು. ಸೊ ಯಾವುದೇ ತೊಂದರೆ ಇಲ್ದಿರ ಈಸಿಯಾಗಿ ಇದರಲ್ಲಿ ಸ್ಯಾನಿಟೈಸ್ ಆಗೋಗುತ್ತೆ. ಹಾಗೆ ನನ್ನ ಹತ್ರ ಒಂದು ಎಲೆಕ್ಟ್ರಾನಿಕ್ ಇನ್ನೊಂದು ಡಿವೈಸ್ ಇದೆ. ನನ್ನ ಹತ್ರ ಕ್ಯಾಮ್ರಾ ಕೂಡ ಇದೆ. ಸೊ ನೀವು ನೋಡ್ತಿರ್ಬೋದು ಇವನ್ ಕ್ಯಾಮ್ರಾನ ಕೂಡ ನಾವು ಇದರಲ್ಲಿ ಈಸಿಯಾಗಿ ಸ್ಯಾನಿಟೈಸ್ ಮಾಡ್ಬೋದು. ಯಾವುದೇ ತೊಂದರೆ ಇಲ್ದಿರ ಇದರಲ್ಲಿ ಇದು ಸ್ಯಾನಿಟೈಸ್ ಆಗುತ್ತೆ. ಇಲ್ಲಿವರೆಗೂ ನೀವು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ನೋಡಿದ್ರೆ, ಈಗ ನನ್ನ ಹತ್ರ ಒಂದು ಕರೆನ್ಸಿ ಇದೆ. ನಾವು ಈ ಕರೆನ್ಸಿನ ಯಾವ ರೀತಿ ಸ್ಯಾನಿಟೈಸ್ ಮಾಡೋದನ್ನು ನೋಡೋಣ. ಸೊ ನೋಡ್ತಾ ಇರ್ಬೋದು ಸ್ಯಾನಿಟೈಸ್ ಎಷ್ಟು ಈಸಿಯಾಗಿ ನೀವು ನಿಮ್ಮ ಕರೆನ್ಸಿ ಕೂಡ ಈಸಿಯಾಗಿ ಇದರಲ್ಲಿ ಸ್ಯಾನಿಟೈಸ್ ಮಾಡ್ಬೋದು. ಸೊ ಈ ಒಂದು ಕರೆನ್ಸಿ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಿಲ್ಲ, ಈಸಿಯಾಗಿ ಇದರಿಂದ ಸ್ಯಾನಿಟೈಸ್ ಆಯಿತು. ಸೊ ಈ ರೀತಿ ನೀವು ಪ್ರತಿಯೊಂದು ವಸ್ತುಗಳನ್ನ ನೀವು ಇದರಲ್ಲಿ ಸ್ಯಾನಿಟೈಸ್ ಮಾಡ್ಕೋಬಹುದು. ಈ ಚೈನ್ ಕೂಡ ನೀವು ಇದರಲ್ಲಿ ಈಸಿಯಾಗಿ ಸ್ಯಾನಿಟೈಸ್ ಮಾಡ್ಕೋಬಹುದು.
ನಿಮ್ಮ ಬಟ್ಟೆ ಮತ್ತು ಶೂಸ್ನ ಕೂಡ ನೀವು ಇದರಲ್ಲಿ ಈಸಿಯಾಗಿ ಸ್ಯಾನಿಟೈಸ್ ಮಾಡ್ಕೋಬಹುದು. ನೀವು ಒಂದ್ಸರಿ ಇದನ್ನು ಆನ್ ಮಾಡಿದ್ರೆ ಇದು ಕಂಟಿನ್ಯೂಸ್ ಆಗಿ ಇದೇ ರೀತಿ ವರ್ಕ್ ಆಗ್ತಾನೆ ಇರುತ್ತೆ ಆಸ್ ಲಾಂಗ್ ಆಸ್ ಇನ್ನೊಂದ್ಸರಿ ನೀವು ಪ್ರೆಸ್ ಮಾಡಿ ಇದನ್ನು ಆಫ್ ಮಾಡೋವರೆಗೂ. ಸೊ ತುಂಬ ಯೂಸ್ಫುಲ್ ಆದಂಥ ಡಿವೈಸ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಮಿಸ್ಟ್ ಸ್ಪ್ರೇಯರ್ನ ಅನ್ಬಾಕ್ಸಿಂಗ್ ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಹಾಗೆ ಅನ್ಸಿದ್ರೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.